ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಮತ್ತೊಂದು ಶಾಕ್. ಬೆಂಬಲಿಗರಿಗೆ ಗೇಟ್ ಪಾಸ್ ನೀಡಲು ನಿರ್ಧಾರ. ಲಂಡನ್ನಿಂದ ವಾಪಸ್ಸಾಗುವ ಮುಂಚೆಯೇ ನಿಗಮ ಮಂಡಳಿಗಳಿಗೆ ಹೊಸ ನಿರ್ದೇಶಕ ಅಧ್ಯಕ್ಷರ ನೇಮಕಕ್ಕೆ ಚಿಂತನೆ. ಏನಿದು ಗೇಟ್ ಪಾಸ್? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪರನ್ನು ಕಡೆಗಣಿಸಲಾಗ್ತದೆ ಎಂಬ ಕೂಗು ನಿನ್ನೆ ಮನ್ನೆದಲ್ಲ. ಇದು ಬಹಳ ದಿನದಿಂದಲೂ ಕೇಳಿ ಬರ್ತಾ ಇರತಕ್ಕಂಥ ಕೂಗು. ಮಾಜಿ ಸಿ ಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರರನ್ನು ಕಳೆದ 7-8 ತಿಂಗಳಿಂದ ಕಡೆಗಣಿಸಲಾಗ್ತದೆ. ಇದಕ್ಕೆ ಮತ್ತೊಂದು ಸಾಕ್ಷಿಯಂತಿದೆ. ಏನಪ್ಪ ಅಂದರೆ ಬಿ ಎಸ್ ವೈ ಬೆಂಬಲಿಗರಿಗೆ ಒಂದು ಗೇಟ್ ಪಾಸ್ ನೀಡಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಲಾಗ್ತಿದೆ. ಅಷ್ಟಕ್ಕೂ ಯಾರು ಆ ಬಿ ಎಸ್ ವೈ ಬೆಂಬಲಿಗರು? ಬಿ ಎಸ್ ವೈ ಅವರು ಸಿ ಎಂ ಹುದ್ದೆಯಿಂದ ಕೆಳಗಿಳಿಸುವಾಗ ಕೆಲ ನಿಗಮ ಮಂಡಳಿಗಳಿಗೆ ಅವರ ಬೆಂಬಲಿಗರನ್ನು ನೇಮಕ ಮಾಡಿದರು. ಅಂದರೆ ನಿರ್ದೇಶಕ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಇವರನ್ನು ಬದಲಿಸಲು ಈಗ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಹೇಳಲಾಗ್ತಿದೆ. ಯಾಕಂದರೆ ರಾಜ್ಯದ ಒಂದು ಜನಪ್ರಿಯ ಪತ್ರಿಕೆಯೊಂದು ವರದಿಯ ಪ್ರಕಾರ ಕಳೆದ 2-3 ದಿನಗಳ ಹಿಂದೆ RSS ಕಚೇರಿಯಾಗಿರ್ತಕ್ಕಂಥ ಕೇಶವ ಕೃಪಾದಲ್ಲಿ CM ಬಸವರಾಜ ಬೊಮ್ಮಾಯಿ ಅವರನ್ನು ಕರೆಸಿಕೊಂಡು ಈ ಕುರಿತು ಚರ್ಚೆ ಮಾಡಲಾಗಿದೆ ಎಂದು ವರದಿ ಹೇಳ್ತಿದೆ. ಅಷ್ಟಕ್ಕೂ ವರದಿ ಏನು ಹೇಳ್ತಿದೆಪ್ಪ ಅಂದರೆ ಬಿ ಎಸ್ ವೈ ಅವಧಿಯಲ್ಲಿ ಆಗಿರ್ತಕ್ಕಂಥ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಬಿ ಎಸ್ ವೈ ಅವರು ತಮ್ಮ ಬೆಂಬಲಿಗರನ್ನು ನೇಮಕ ಮಾಡಿದ್ರು. ಹೀಗಾಗಿ ಅವರನ್ನು ಬದಲಿಸಲು RSS ಒಂದು ನಾಯಕರು ಮತ್ತು ಮುಖ್ಯಸ್ಥರು ಸೂಚನೆ ಕೊಟ್ಟಿದ್ದಾರೆ ಎಂದು ವರದಿಗಳು ಹೇಳ್ತಿವೆ. ಯಾಕಂದರೆ ಚುನಾವಣೆ ಹತ್ತಿರವಾಗ್ತಿದೆ. ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಮತ್ತು ಇನ್ನಿತರ ಸ್ಥಾನಮಾನಗಳನ್ನು ನೀಡಿದರೆ ಚುನಾವಣೆಯಲ್ಲಿ ತುಂಬ ಜೋಶಾಗಿ ಮತ್ತು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಾರೆ ಎಂಬ ಲೆಕ್ಕಾಚಾರ RSS ಮುಖಂಡರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಸಲಹೆಗಳನ್ನು ಕೇಳಿರುವ CM ಬಸವರಾಜ ಬೊಮ್ಮಾಯಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಆದರೆ ಈ ಕುರಿತು ಕಳೆದ ಶುಕ್ರವಾರ ನಡೆದಿರತಕ್ಕಂಥ ಸಚಿವ ಸಂಪುಟದಲ್ಲಿ ಕೂಡ ಈ ವಿಷಯವನ್ನು ಚರ್ಚಿಸಲಾಗಿದೆ. ಆದರೂ ಯಾವುದೇ ಒಂದು ನಿರ್ಧಾರಕ್ಕೆ ಅವರು ಬಂದಿಲ್ಲ. ಯಾಕಂದರೆ ಬಿ ಎಸ್ ವೈ ಸಹಕಾರದಿಂದಲೇ ಸರ್ಕಾರ ಒಂದು ಚೆನ್ನಾಗಿ ನಡೆದುಕೊಂಡು ಹೋಗ್ತಿದೆ ಎಂಬ ಭಾವನೆ ಅವರಲ್ಲಿರುವುದರಿಂದ ಮತ್ತು ಅವರ ಸಲಹೆ ಅನುಸಾರವಾಗಿ ಬಸವರಾಜ ಬೊಮ್ಮಾಯಿ ಅವರು CM ಹುದ್ದೆಯ ಮೇಲೆ ಕುಳಿತಿದ್ದಾರೆ. ಹೀಗಾಗಿ ಒಂದು ವೇಳೆ ದಿಢೀರ್ನ ನೇಮಕಾತಿ ಮಾಡಿದರೆ ಬಿ ಎಸ್ ವೈ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಸ್ವಲ್ಪ ತಾಳ್ಮೆಯ ತಂತ್ರವನ್ನು ಅವರು ಅನುಸರಿಸುತ್ತಿದ್ದಾರೆ. ಅಂದರೆ ಲಂಡನ್ನಿಂದ ಬಿ ಎಸ್ ವೈ ಆಗಮಿಸುವ ಮುಂಚೆಯೇ ಕೆಲ ನಿಗಮ ಮಂಡಳಿಗಳಿಗೆ ಹೊಸ ಅಧ್ಯಕ್ಷ ಮತ್ತು ನಿರ್ದೇಶಕರ ನೇಮಕವಾಗುವುದಂತೂ ಖಚಿತ ಎಂದು ಮೂಲಗಳು ಹೇಳ್ತಿವೆ. ಈ ಮೂಲಕ ಬಿ ಎಸ್ ವೈ ಅವರಿಗೆ ಮತ್ತೊಂದು ಶಾಕ್ ನೀಡಲು ರಾಜ್ಯ BJP ನಾಯಕರು ಮತ್ತು RSS ಮುಖಂಡರು ನಿರ್ಧರಿಸಿದ್ದಾರೆ ಎಂದು ವರದಿಗಳು ಹೇಳ್ತಿವೆ. ಅಷ್ಟಕ್ಕೂ ಈ ಬದಲಾವಣೆ ಮಾಡ್ತಿರೋದು ಯಾಕೆ? ಒಂದು ಎಲೆಕ್ಷನ್ ಅಂದರೆ 2023 ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದೆ. ಇಂಥ ವೇಳೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ನಿಗಮ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷ, ನಿರ್ದೇಶಕ ಸ್ಥಾನ ಕಟ್ಟಿದರೆ ಚುನಾವಣೆಯಲ್ಲಿ ಒಂದು ಜೋಶಾಗಿ ಕೆಲಸ ಮಾಡ್ತಾರೆ. ಒಂದು ಪಾಯಿಂಟ್ ಆದರೆ ಇದು ಈ ಹಿಂದೆ ಆಗಿರತಕ್ಕಂಥ ಅಂದರೆ BSY ಆಡಳಿತದಲ್ಲಿ ಆಗಿರತಕ್ಕಂಥ ನೇಮಕ ನೇರ ವಿಜಯೇಂದ್ರ ಅವರು ನೇಮಕ ಮಾಡಿದ್ದಾರೆ ಎಂದು ಅವರು ಬಟ್ಟು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂದರೆ ವಿಜಯೇಂದ್ರ ಆಪ್ತರು ಮತ್ತು BSY ಆಪ್ತರಿಗೆ ಈ ಒಂದು ನೇಮಕಾತಿಯನ್ನು ಮಾಡಲಾಗಿದೆ. ಈ ಇಬ್ಬರ ಬೆಂಬಲಿಗರ ಮತ್ತು ಅಭಿಮಾನಿಗಳನ್ನು ಕೆಳಗಿಳಿಸಲು ಈ ಒಂದು ತಂತ್ರ ಎಣೆಯಲಾಗಿದೆ. ಈ ಮೂಲಕ BSY ಅವರಿಗೆ ಮತ್ತೊಂದು ಶಾಕ್ ನೀಡಲು ರಾಜ್ಯ BJP ನಾಯಕರು ಮುಂದಾದ್ರ ಇಲ್ಲವೇ ಇದಕ್ಕೆ RSS ಮುಖಂಡರ ಸಮ್ಮತಿ ಇದೆಯಾ? ಎಲೆಕ್ಷನ್ ಹತ್ತಿರ ಇರುವ ಸಂದರ್ಭದಲ್ಲಿ BSY ಬೆಂಬಲಿಗರನ್ನು ನಿಗಮ ಮಂಡಳಿಗಳಿಂದ ಗೇಟ್ ಪಾಸ್ ಕೊಡಲು ನಿರ್ಧರಿಸಿದ್ದು ಸರಿಯಾ ತಪ್ಪ? ಇಲ್ಲಿ RSS ಮುಖಂಡರ ಹಸ್ತಕ್ಷೇಪವಿದೆಯಾ? ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ.